ಪರಿಹಾರ ಪ್ರಜಾಪ್ರಭುತ್ವ ಬಿಸಿ ಗೆ ಬಿಸಿ ಮುಟ್ಟಿಸ್ತಾರ ಬಣಕಾರ್ ಹಿರೇಕೆರೂರು ಅಖಾಡದಲ್ಲಿ ಯಾರಾಗ್ತಾರೆ ಕಿಂಗ್ ಬಿಜೆಪಿ ಕಾಂಗ್ರೆಸ್ ಕಾಳಗದಲ್ಲಿ ಗೆಲ್ಲೋದ್ ಯಾರು ಹಿರೇಕೆರೂರು ಹಿರೇಕೆರೂ ಕ್ಷೇತ್ರ ಬಿಸಿ ಪಾಟೀಲ್ ಅವರು ಬದ್ರೆ ಕೋಟಿ ಆದಂಗಿತ್ತು ಯಾಕಂದ್ರೆ ಬಣಕಾರ್ ಮತ್ತೆ ಬಿಸಿ ಪಾಟೀಲ್ ನಡುವಿನ ಕಾಲದಲ್ಲಿ ಹೆಚ್ಚು ಗೆದ್ದಿದ್ದು ಬಿಸಿ ಪಾಟೀಲ್ ಬಿಸಿ ಪಾಟೀಲ್ ಜೆಡಿಎಸ್ ಇಂದ ಕಾಂಗ್ರೆಸ್ ಇಂದ ಬಿಜೆಪಿ ಇಂದ ಮೂರು ಪಕ್ಷದಲ್ಲೂ ಕೂಡ ರಾಜಕೀಯ ಸತ್ಯವನ್ನು ಕಂಡುಕೊಂಡಿದ್ದು ಬಿಸಿ ಪಾಟೀಲ್ ಬಿಸಿ ಪಾಟೀಲ್ ಈಗ ಬಿಜೆಪಿ ಅಭ್ಯರ್ಥಿ ಹಾಗೆ ಬಣಕ ಕಾಂಗ್ರೆಸ್ ಅಭ್ಯರ್ಥಿ ಇಬ್ಬರನ್ನ ಅಳದಿ ತೀವಿ ಲೆಕ್ಕಾಚಾರಕ್ಕೆ ಬಂದಾಗಲೂ ಸಹ ಒಂದ್ ಸ್ವಲ್ಪ ಬಿ ಸಿ ಪಟೇಲ್ ತೂಕ್ತಾರೆ ಬಿಕಾಸ್ ಆಫ್ ರಾಜಕಾರಣದಲ್ಲಿ ಬಹಳಷ್ಟು ಬಾರಿ ಅವರಿಗೆ ಗೆಲುವು ಆಗಿದೆ ಸೋಲಾಗಿರೋದು ಕಡಿಮೆ ಇನ್ನೊಂದು ವಿಷಯ ಅಂದ್ರೆ ಬಣಕಾರ್ ಕಾಂಗ್ರೆಸ್ ಇಂದ ಗೆದ್ದೆ ಗೆಲ್ತೀನಿ ಅನ್ನೋ ವಿಶ್ವಾಸ ಬಟ್ ಹಿರೇಕೆರೂರು ಶಿವಮೊಗ್ಗ ರಾಜಕಾರಣಕ್ಕೆ ಹೊಂದ್ಕೊಂಡಂತ ಕ್ಷೇತ್ರ ಹೌದು ಸೊ ಹಾಗಾಗಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಇವ್ರದೆಲ್ಲ ಲಾಜಿಕ್ ಮ್ಯಾಜಿಕ್ ವರ್ಕ್ ಆದಾಗುತ್ತೆ ಸೊ ಹಾಗಾಗಿ ಹಿರೇಕೆರೂರ್ ಯಾರಿಗೆ ಬಿ ಸಿ ಪಾಟೀಲ್ ಯಾರಿಗೆ ಯು ಬಿ ಬಣಕಾರ ಬಣಕಾರ್ ಯಾರಿಗೆ ಅನ್ನೋ ಪ್ರಶ್ನೆ ಇದೆ ಕಡೆಗಳಿಗೆ ಕಡೆಗಳಿಗೆವರೆಗೂ ಕುತೂಹಲ ಅನ್ನೋದ್ಕಿಂತ ಪಾಟೀಲ್ ಒಂದ ಹೆಜ್ಜೆ ಮುಂದೆನ ಕಾಯ್ಕೊಂಡಿದ್ದಾರೆ ಬಟ್ ಹೇಳಿಕ್ ಸಾಧ್ಯ ಇಲ್ಲ ಯು ಬಿ ಬಣಕಾರ್ ತೊಂಬತ್ನಾಲ್ಕಲ್ಲಿ ಬಿಜೆಪಿ ಹದ್ಮೂರಲ್ಲಿ ಕೆಜೆಪಿ ಏನ್ ಬೇಕಾದ್ರೂ ಸಾಧ್ಯ ಆಗ್ಬಹುದು ಬಟ್ ವೀಕ್ಷಕರೇ ನಿಮ್ ಪ್ರಕಾರ ತಾವೇನ್ ಹೇಳ್ತೀರಿ ಹಿರೇಕೆಲ್ಲ ಯಾರ್ಗೆಲ್ತಾರೆ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಯಾರು ಗೆಲ್ತಾರೆ ಮುಂದೆ ಅವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಮಾಡಿ ಯಾರಿಗ ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ಶಾಸಕರಾಗೋದಕ್ಕೆ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿ ಪರಿಹಾರ ಕೊಡಿಸುವಂಥ ತಾಕತ್ತು ಯಾರಿಗಿದೆ ಅಂತ ಒಂದು ವ್ಯಕ್ತಿಯನ್ನ ಆ ವ್ಯಕ್ತಿತ್ವಕ್ಕೆ ನಿಮ್ಮ ಮತವನ್ನ ಚಲಾವಣೆ ಮಾಡಿ ಜಾತಿ ಧರ್ಮ ಕುಲ ಮತ ಪಕ್ಷ ಇದು ನೋಡದೆ ವ್ಯಕ್ತಿಯನ್ನು ನೋಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ